ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ಹೇಳಿದಂಗೆ ಒಂದು ಕೆ ಎ ಒಂದು ಆಯುಷ್ ನೋಟಿಸ್ ಪ್ರಕಾರ 28 ತಾರೀಕು 11 ಗಂಟೆಗೆ ನೋಡಿ 11:58 ಆಗಿದೆ. ಸೊ ಲೆಟ್ಸ್ ಚೆಕ್ ಇಟ್ ಔಟ್. ಏನು ಬಿಟ್ಟಿದ್ದಾರೋ ಅಥವಾ ಇನ್ನೂ ಏನು ಮಾಡಬೇಕು ಅಥವಾ ಬಿಡಲಿಲ್ಲ ಅಂದರೆ ಏನು ಮಾಡಬೇಕು ಅಥವಾ ಹೆಂಗೆ ಅವ್ರಿಗೆ ನೋಟಿಸ್ ಆದಷ್ಟು ಜಲ್ದಿ ತೊಗೊಬೇಕು ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಎಷ್ಟಾಗತ್ತೆ ಜಲ್ದಿ ಒಂದು ಅಡ್ಮಿಷನ್ ಕಂಪ್ಲೀಟ್ ಆಗ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಓಕೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್ ಯಾವತ್ತು ನೋಡುವಾಗ ಫಸ್ಟ್ ಡೇ ಸ್ವಲ್ಪ ನಿಮ್ಗೆಲ್ಲ ಗೊತ್ತಲ್ಲ ಅದ್ರ ಹಾಗೆ ಜಸ್ಟ್ ಯಾರು ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾನೆ. ಸೊ ಮಾಡಿದೆ ನೆಕ್ಸ್ಟ್ ಇಲ್ಲಿ ನೋಡೋಣ ಎಲ್ಲಪ್ಪ ಅಂದರೆ ಅಡ್ಮಿನಿಸ್ಟ್ರೇಷನ್ ಹೋಗೋಣ. ಸೊ ಪ್ರವೇಶ ಓಕೆ. ಸೊ ನಂಗೆ ಸ್ವಲ್ಪ ಇಂಗ್ಲೀಷ್ ನೋಡ್ಕೋತೀನಿ ಓಕೆ, ಅಂದರೆ ನಿಮ್ಗೆ ಇನ್ನೂ ಐಡಿಯಾ ಬರ್ತದೆ. ಕಾನೂನು ನಡೀತಿದೆ ಓಕೆ. ನೆಕ್ಸ್ಟ್ ಯು ಜಿ ಆಯುಷ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಹೋಗೋಣ. ಇಲ್ಲಿ ಒಂದು ಬಿ ಎಸ್ ಸಿ ನರ್ಸಿಂಗ್ ಒಂದು ಬಂದು ಚಲೋ ಹಾಕಿತ್ತಲ್ಲ ಪಾಪ, ಅವ್ರದ್ದು ಹಾಕಿತ್ತು ಇರಲಿ ಓಕೆ. ನೋಡ್ಬೋದು ಯಾರೇ ಕೊಟ್ಟಿದ್ದಾರೆ ಇನ್ನು ಒಟ್ಟು ಇದು ಇದ್ರೊಳಗೆ ಅವ್ರು ಹೇಳ್ದಂಗೆ ನೋಡುಂತಾರೆ, ಅಂದರೆ ಏನು ಹೇಳ್ಯಾರು ಅಥವಾ ಏನು ಮಾಡಬೇಕಿತ್ತು ಅವ್ರು ಇನ್ನೂರಿಗೆ ಏನು ಮಾಡಿಲ್ಲ ಅನ್ನೋದು ಓಕೆ. ಅಂದರೆ ನಮ್ಗೆ ಐಡಿಯಾ ಬರುತ್ತೆ. ಇನ್ನು ನಿಮ್ಗೆ ಗೊತ್ತಿರೋ ಪ್ರಕಾರ ಡೇಟ್ ಆ್ಯಂಡ್ ಟೈಮಿಂಗ್ ಕೊಟ್ಟಾರೆ. ರಿಜಿಸ್ಟ್ರೇಷನ್ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್, ಹೊಸ ಕ್ಯಾಂಡಿಡೇಟ್ಸಿಗೆ ಓಕೆ. ಹೊಸ ಕ್ಯಾಂಡಿಡೇಟ್ಸಿಗೆ ಯಾರು ನಿಮಗೆ ನೀವು ಟೆನ್ಷನ್ ತೊಗೊಬಿಟ್ಟು, ಯಾರು ಹಳೆ ಕ್ಯಾಂಡಿಡೇಟ್ಸ್ ಇದ್ದಿರಲ್ಲ ಡೋಂಟ್ ವರಿ, ನಿಮಗೆ ಇವತ್ತಿನ ಕೆಲಸ ಅಷ್ಟೇನಿರಲ್ಲ. ಅದ್ರ ನಿಮಗೆ ಜಸ್ಟ್ ಚೆಕ್ ಮಾಡಿ ನಿಮ್ಮ ಹೆಸರು ಇದೆಯಲ್ಲ ಅಂತ ನೀವು ಐಡೆಂಟಿಫೈ ಮಾಡ್ಕೋಬೋದು ಓಕೆ. 11 ಗಂಟೆಗೆ ಇನ್ನು 11:58 ಬಿಟ್ಟಾರೆ ಬಿಡ್ತಾರೆ. ಬಿಟ್ಟ ತಕ್ಷಣ ಗಸಕ್ಕೆ ಬಂದು ನಿಮ್ಗೆ ವಿಡಿಯೋ ಮಾಡ್ತೀನಿ. ಅಂದರೆ February 1 ಮಟ್ಟ ಐತಿ. ಗುಡ್. ನೆಕ್ಸ್ಟ್ ಆನ್ಲೈನ್ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಔಟ್ ಸೈಡ್ ಆಫ್ ಕರ್ನಾಟಕ, ಇದು ನಿಮ್ಗೆ ಬರಲ್ಲ. ಅಂದರೆ ಆಫ್ಲೈನ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಔಟ್ ಟು ಕರ್ನಾಟಕ ಕ್ಯಾಂಡಿಡೇಟ್ಸ್, ಅಂದರೆ ಇದರಲ್ಲಿ ಏನು ಅರ್ಥ ಆಗ್ತದೆ ಅಂದರೆ ನೀವು ಯಾರು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಲ್ಲ ಓಕೆ, ಯಾರು ಮಾಡಿದ್ರೆ ಗುಡ್, ಯಾರು ಮಾಡಿಲ್ಲ ಅಲ್ವಾ ಅವರು ಕೆ ಎಗೆ ಬೆಂಗಳೂರಿಗೆ ಹೋಗಿ ಮಾಡಬೇಕು, ಅಂದರೆ ಆಫ್ಲೈನ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೇಗೆ ಮಾಡಬೇಕು, ಅಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಆಗಬೇಕು ಅನ್ನೋದು ನನಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ 2nd ತಾರೀಕಿದೆ, 4th ತಾರೀಕು ಮಟ್ಟ ಒಟ್ಟು ನೀವು ಬೇರೆ ಬೇರೆ ತುಮಕೂರು ಗುಂಪುರು ಕಡೆಯಲ್ಲಿ ದೂರ ಇದ್ರೆ ಅದು ಜಲ್ದಿ ನೀವು ಕಾಲೇಜ್ ಅಂದ್ರೆ ಮನೆ ಬಿಡ್ರಿ. February 2 ಓಕೆ, ಒಂದು ಸ್ಪಾಟ್ ಬಿಡ್ರಿ ಅಥವಾ ನೀವು 1 ತಾರೀಕು ಬಿಡ್ರಿ, ಅದರಲ್ಲಿ ಸ್ವಲ್ಪ ನೋಡ್ಕೋಬೋದು. ಡಿಸ್ಪ್ಲೇ ಸೀಟ್ ಮ್ಯಾಟ್ರಿಕ್ಸ್ 1 ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಅನಲೈಸ್ ಮಾಡೋದು ಹೇಳ್ತೇನೆ ಹೆಂಗೆ ಅನಲೈಸ್ ಮಾಡ್ತಾರಂತೆ ಓಕೆ. ಸೊ ಮತ್ತು ಪಬ್ಲಿಕೇಶನ್ ಆಫ್ ಪ್ರೊವಿಷನಲ್ ವೆರಿಫೈಡ್ ಲಿಸ್ಟ್ ಅಂತ ಇದೆ. ಸೊ ವೆರಿಫೈಡ್ ಲಿಸ್ಟು ಬಿಡ್ತಾರೆ, ಅದರಲ್ಲಿ ನಿಮ್ಮ ಹೆಸರು ಇರಬೇಕು, ಚೆಕ್ಔಟ್ ಮಾಡೋಕ್ಕೆ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ. ಭಾರಿ ಹೆಲ್ಪ್ಫುಲ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ನಿಮ್ಮ ಜೂನಿಯರ್ಸ್ ಆಗಿರ್ಬೋದು, ನಿಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜೂನಿಯರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಶೇರ್ ಮಾಡಿರಿ. ಅಂದರೆ ಒಂದು ಫ್ರೀಯಾಗಿ ವಿತೌಟ್ ಎನಿ ಮನಿ ಯು ಕ್ಯಾನ್ ಇನ್ವೆಸ್ಟ್, ಅಂದರೆ ನಿಮ್ಮ ನಾಲೆಜನ್ನು ಟೆಸ್ಟ್ ಮಾಡಲಿಕ್ಕೆ. ಎಕ್ಸಾಂಪಲ್ ಇವ ಡೈಲಿ 220 ಪ್ರಾಕ್ಟಿಸ್ ಟೆಸ್ಟ್ ಫಾರ್ ಕರ್ನಾಟಕ ಸೀಟ್ ಅಂತ ಹೇಳಿದೆ. ಫ್ರೀಯಾಗಿದೆ. ಸೊ 70+ ಟೆಸ್ಟ್ಗಳಿದ್ದಾವೆ. ಸೊ ಹೆಂಗೆ ನೀವು ಟೆಸ್ಟ್ ಅಟೆಂಡ್ ಮಾಡ್ಬೋದು ನಿಮಗೆ ಈಸಿಯಲಿ ಟ್ರಿಕ್ಸ್ ಹೇಳ್ತೀನಿ ನೋಡಿರಿ. ಫಸ್ಟ್ ಎಂಟ್ರು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅದೇ ಅನ್ ಅಕಾಡೆಮಿ ಯಾರು ಡೌನ್ ಮಾಡಿರಿ, ನೆಕ್ಸ್ಟ್ ಎಂಟ್ರು ಅಂತ ಕ್ಲಿಕ್ ಮಾಡಿರಿ. ಎಂಟ್ರು ಅಂತ ಕ್ಲಿಕ್ ಮಾಡಿದ ನಂತರ ಏನು ಬರುತ್ತಪ್ಪ ಅಂದರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತದೆ. ಇದರಲ್ಲಿ ಸ್ಟಾರ್ ದ ಟೆಸ್ಟ್ ಅಂತ ಕಾಣ್ಬೋದು. ಇಲ್ಲಿ ನೋಡಿ ಕರ್ನಾಟಕ ಸಿ ಇ ಟಿ 220 ಬೊಟಾನಿ, ಡ್ಯೂರೇಷನ್ 20 ಮಿನಿಟ್ಸ್ ಇದೆ, ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ಸ್ 20 ಇದಾವೆ, ಟೋಟಲ್ ಮಾರ್ಕ್ಸ್ 20 ಇದೆ. ಸೊ ಇನ್ಸ್ಟ್ರಕ್ಷನ್ ದಿಸ್ ಪೇಪರ್ ವಿಲ್ ಕಂಟೈನ್ 20 ಕ್ವಶನ್ಸ್ ಆ್ಯಂಡ್ ಕೆಲವು 20 ಮಾರ್ಕ್ಸ್ ಇನ್ ಟೋಟಲ್. ಸೊ 1 ಮಾರ್ಕ್ 1 ಕ್ವಶನ್, ನೋ ನೆಗೆಟಿವ್ ಮಾರ್ಕಿಂಗ್. ಅಂದರೆ ನಿಮ್ಮ ಫಸ್ಟ್ ನೀವು ಪರ್ಫೆಕ್ಟ್ ಆದರೆ ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ನಾವು ಆ್ಯಕ್ಚುಲಿ ಸೀಟ್ ನೆಗೆಟಿವ್ ಮಾರ್ಕೆಟ್ ಮಾರ್ಕಿಂಗೇ ಇಲ್ಲ ಓಕೆ. ನೆಕ್ಸ್ಟ್ ಸ್ಟಾರ್ಟ್ ಟೆಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಓಕೆ. ಏನು ಸ್ಟಾರ್ಟ್ ಟೆಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೋಡ್ಬೋದು ನಾನು ಎಕ್ಸಾಂಪಲ್ ತೋರಿಸಿದ್ದೇನೆ. ವಿಚ್ ಆರ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಸುಕ್ರೋಸ್. ಸೊ ನಾಟ್ ಕರೆಕ್ಟ್ ಅನ್ನೋಲ್ಲ. ಸೊ ಇಟ್ ಕಂಟೇನ್ಸ್ ಮಾಲ್ಟೋಸ್ ಆ್ಯಂಡ್ ಗ್ಲುಕೋಸ್, ಅದು ಹಾಗಾದರೆ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ನಂಗೆ ಅದು ಪ್ಲಸ್ 1 ಬಂದಿದೆ, ಹಾಗೆ ಜಸ್ಟ್ ಟ್ರೈ ಮಾಡಿದೆ ಬಂದು ಕಟ್ಟಿತ್ತು. ಸೊ 7 ನೆಕ್ಸ್ಟ್ ಅಂತ ಈ ಥರ ಟೆಸ್ಟ್ಗಳು ಇರ್ತವೆ. ಸೊ ಕರ್ನಾಟಕ ಸಿ ಇ ಟಿ 220 ಸೊಲ್ಯೂಷನ್ಸ್ಗಳು ನೋಡ್ಬೋದು, ರಿಸಲ್ಟ್ಗಳು ನೋಡ್ಬೋದು ಓಕೆ. ಮತ್ತು ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಪ್ಲ್ಯಾನ್ಸ್ಗಳು ಬೇಕಿತ್ತು, ಒನ್ ಮಂತ್ ಪ್ಲ್ಯಾನ್ ತೊಗೊಂಡು ನೀವು ಟೆಸ್ಟ್ ಮಾಡೋದಿತ್ತು ಅಂದರೆ ನೀವು ಈ ರೀತಿ ನಮ್ಮದು ರೆಫರ್ ಕೊಟ್ಟಿದೆ. LATESTED U 221 ಅಂತ, LATESTED U 221 ಅಂತ. ಸೊ ಬಾಟಮ್ನಲ್ಲಿ ಕಾಣ್ಬೋದು, ಅದು ನಮ್ಮದು ಒಂದು ರೆಫರಲ್ ಕೋಡ್. ಯೂಸ್ ಮಾಡಿದ್ರೆ ಸಾಕು, ಯಾವುದೊಂದು ಪ್ಲ್ಯಾನ್ ಚೂಸ್ ಮಾಡ್ಕೊರಿ. ಪರ್ ಮಂತ್ಗೆ 1425 ವೆರಿ ಚೀಪ್ ಸಿಗುತ್ತೆ. ಮತ್ತು ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ 10%, ಇನ್ನೂ ಕಡಿಮೆ ಆಗುತ್ತೆ, ಅದು ಇನ್ನೂ ಕಡಿಮೆ ಆಗಿ ನಿಮಗೆ ಅದು ಅವೈಲೇಬಲ್ ಆಗುತ್ತೆ ಓಕೆ. ಮತ್ತು ಅನೇಕ ಒಂದು ಯೂಟ್ಯೂಬ್ ಚಾನಲ್ ಅದು ಕೂಡ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿರುತ್ತೆ ಅಂತ ಹೇಳ್ತೇನೆ. ಮತ್ತು ನಮ್ಮ ಚಾನಲ್ ಕೂಡ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿರಿ ಓಕೆ. ಸೊ ಥ್ಯಾಂಕ್ ಯು.